ನಮಸ್ಕಾರಗಳಿರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಳಿರಿ ನೀವೆಲ್ಲರೂ ಈಗಾಗಲೇ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅನ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಎಸ್ಪೆಷಲಿ ಇವತ್ತಿನ ಮಾರ್ಕೆಟ್ ರ್ಯಾಲಿಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದಾದ್ರೂ ಸ್ಟಾಕ್ಗಳನ್ನ ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ಹೊಸ ಚಾನಲ್ SMK ಗೆಳೆಯರ ಬಳಗ ಓಪನ್ ಆಗಿದೆ. ಇದರ ಲಿಂಕ್ ಅನ್ನ ನಾನು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಈ ವೀಕೆಂಡ್ ಅಲ್ಲಿ ಮೊದಲ ವಿಡಿಯೋ ಬರುತ್ತೆ. ಇಂಟ್ರೆಸ್ಟ್ ಇರೋರು ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಖಂಡಿತ ಎಲ್ರಿಗೂ ಉಪಯೋಗ ಆಗುವಂತ ಕಂಟೆಂಟ್ ಅನ್ನೇ ಇದರಲ್ಲೂ ಕೂಡ ತರುವಂತ ಪ್ರಯತ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ಮೊದಲಿಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 470 ಪಾಯಿಂಟ್ಸ್ ಅಥವಾ 1.89% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು. ಗ್ಯಾಪ್ ಅಪ್ ಓಪನ್ ಆಯ್ತು ಆಸ್ ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಗಿಫ್ಟ್ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು, ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ನಂತರ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ಕೂಡ ಒಳ್ಳೆ ಕ್ಲೋಸಿಂಗ್ ಕಂಡು ಬಂದಿತ್ತು. ಅದೆಲ್ಲವೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತು, ತುಂಬಾ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಸೊ ಎಸ್ಪೆಷಲಿ ನೋಡಬಹುದು ಟೈಮಿಂಗ್ ಅನ್ನ 2 ಗಂಟೆ ನಂತರ ಒಂದು ಭರ್ಜರಿ ರ್ಯಾಲಿ ಕಂಡು ಬಂತು. ಆಲ್ಮೋಸ್ಟ್ ನಾವು ಇಲ್ಲಿಂದ ಪಾಯಿಂಟ್ಸ್ ಅನ್ನ ನೋಡಿದ್ರೆ ನೋಡಬಹುದು 400 ಪಾಯಿಂಟ್ಸ್ ರ್ಯಾಲಿ ಕಂಡು ಬಂದಿದೆ 2 ಗಂಟೆ ನಂತರ. ಇಲ್ಲಂತೂ ನೋಡಬಹುದು ಸರ್ಕ್ಯೂಟ್ ತರ ಟ್ರೇಡ್ ಆಗ್ಬಿಟ್ಟಿದೆ ಸ್ವಲ್ಪ ಹೊತ್ತು. ಸೊ ಅನಂತರ ಸ್ವಲ್ಪ ಅಂದ್ರೆ ಮೇಲಿಂದ 100 ಪಾಯಿಂಟ್ಸ್ ಡೌನ್ ಆಗಿ ಓವರ್ಆಲ್ 470 ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಆಲ್ ಟೈಮ್ ಹೈ ಅನ್ನು ಕೂಡ ಇವತ್ತು ಅಚೀವ್ ಮಾಡಿದೆ ನೋಡಬಹುದು. 25,433 52-week ಹೈ ಇವತ್ತಿನ ಹೈ ಕೂಡ ನೋಡಬಹುದು 25,433. ಮತ್ತೊಮ್ಮೆ ಹೊಸ ಆಲ್ ಟೈಮ್ ಹೈ ಅನ್ನು ಅಚೀವ್ ಮಾಡಿ 25,388 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 1,439 ಪಾಯಿಂಟ್ಸ್ ಅಥವಾ 1.77% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಕೊನೆಯಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂತು. ಆನಂತರ ಸ್ವಲ್ಪ ಡೌನ್ ಕೂಡ ಆಯ್ತು, ಅಂದ್ರೆ ಅರೌಂಡ್ 300 ಪಾಯಿಂಟ್ಸ್. ಓವರ್ಆಲ್ 1,439 ಪಾಯಿಂಟ್ಸ್ ಅಪ್ಪಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಇಲ್ಲೂ ಕೂಡ ಆಲ್ ಟೈಮ್ ಹೈ ಅಚೀವ್ ಆಗಿದೆ ನೋಡಬಹುದು 83,116 52-week ಹೈ ಇವತ್ತಿನ ಹೈ 83,116. ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕೂಡ ಆಲ್ ಟೈಮ್ ಹೈ ಅನ್ನ ಇವತ್ತು ಅಚೀವ್ ಮಾಡಿದ್ದಾವೆ. ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಿಯರ್ಲಿ 1.5% ಪಾಸಿಟಿವ್ ಇದೆ. ನಿಫ್ಟಿ 100 ಅಲ್ಲಿ ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ನಿಫ್ಟಿ 200 ಅಲ್ಲಿ 1.72% ಪಾಸಿಟಿವ್ ಇದೆ. ನಿಫ್ಟಿ 500 ಅಲ್ಲಿ 1.6% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಎಲ್ಲನೂ ಕೂಡ ಆಲ್ಮೋಸ್ಟ್ 1.5% ಅಥವಾ ಅದಕ್ಕಿಂತ ಮೇಲೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ನಂತರ ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ 50 1.3% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 1.19% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 1% ಪಾಸಿಟಿವ್ ಇದೆ. ನಂತರ ಮಿಡ್ ಕ್ಯಾಪ್ 150 1.14% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 1.09% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.78% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್. ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ 1% ಅಥವಾ ಅಬೋವ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತಾನೆ ಹೇಳ್ಬೋದು ಇವತ್ತು. ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 0.75% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ಆಲ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಮಾಲ್ ಕ್ಯಾಪ್ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಅಥವಾ ಮೈಕ್ರೋ ಕ್ಯಾಪ್ ಇರ್ಬೋದು, ಅಥವಾ ಲಾರ್ಜ್ ಕ್ಯಾಪ್ ಇರ್ಬೋದು. ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಟೋದಲ್ಲಿ ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನೋಡಬಹುದು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಂತರ FMCG ನಲ್ಲಿ ಮೋರ್ ದನ್ 1% ಪಾಸಿಟಿವ್ ಇದೆ. IT ಅಲ್ಲಿ 1.6% ಪಾಸಿಟಿವ್ ಇದೆ. ಮೀಡಿಯಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 3% ಪಾಸಿಟಿವ್ ಇದೆ. ನಂತರ ನಿಫ್ಟಿ ಫಾರ್ಮಾದಲ್ಲಿ ನಿಯರ್ಲಿ 1% ಪಾಸಿಟಿವ್ ಇದೆ. ಹಾಗೆ PSU ಬ್ಯಾಂಕ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಇವತ್ತು, 1.71% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ, 1.4% ಪಾಸಿಟಿವ್ ಇದೆ. ರಿಯಾಲ್ಟಿ ನಿಯರ್ಲಿ 1% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 1.3% ಪಾಸಿಟಿವ್ ಇದೆ. ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ನೋಡಬಹುದು 1.3% ಪಾಸಿಟಿವ್ ಇದೆ. ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ನೋಡಬಹುದು. ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಯಾವೆಲ್ಲ ಕಾರಣಗಳಿದ್ವು ಇವತ್ತು ಅಂತ ನಾವು ನೋಡೋದಾದ್ರೆ, ಸೊ ಮೊದಲಿಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ವ್ಯೂ ಮಾಡೋದಾದ್ರೆ ನೋಡಬಹುದು ಎಲ್ಲ ಮಾರ್ಕೆಟ್ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಗ್ರೀನ್ ಅಲ್ಲೇ ಇದಾವೆ. ಅಮೆರಿಕನ್ ಮಾರ್ಕೆಟ್ ಅಂತೂ ಇನ್ನೂ ಓಪನ್ ಆಗಿಲ್ಲ, ಬಟ್ ನಿನ್ನೆ ಅಂತೂ ತುಂಬಾ ಒಳ್ಳೆ ಕ್ಲೋಸಿಂಗ್ ಕಂಡು ಬಂದಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ, ಡೌ ಜೋನ್ಸ್ ಅಲ್ಲಿ ಜಸ್ಟ್ 124 ಪಾಯಿಂಟ್ಸ್ ಅಪ್ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಬೋದು
ಬರೀ ಕ್ಲೋಸಿಂಗ್ ಅನ್ನ ನೋಡಿದ್ರೆ, ಆದ್ರೆ ಲೋ ಇಂದ 800 ಪಾಯಿಂಟ್ಸ್ ರಿಕವರ್ ಆಗಿದೆ. ಸೊ ಸಾಲಿಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅದನ್ನ, ನಿನ್ನೆಯ ಲೋ ಇಂದ ಬಂದಂತ ರಿಕವರಿಯನ್ನ. ಹಾಗಾಗಿ ತುಂಬಾನೇ ಡಿಫರೆನ್ಸ್ ಮಾಡಿದೆ ನಿನ್ನೆಯ ಪರ್ಫಾರ್ಮೆನ್ಸ್. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು, ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ, ಎಲ್ಲ ಕೂಡ ಪಾಸಿಟಿವ್ ಅಲ್ಲೇ ಇದಾವೆ, ಗ್ರೀನ್ ಅಲ್ಲೇ ನೋಡ್ಲಿಕ್ಕೆ ಸಿಗ್ತಿದಾವೆ. ನಂತರ ಮಧ್ಯದಲ್ಲಿ ರಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದಾವೆ, ನಂತರ ಚೈನೀಸ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇದಾವೆ, ಇನ್ನೆಲ್ಲಾನು ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಎಸ್ಪೆಷಲಿ ಟ್ರೇಡ್ ಆಗ್ತಿದ್ದಾವೆ, ಇನ್ನು ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಈಗಲೂ ಕೂಡ ಟ್ರೇಡ್ ಆಗ್ತಿದ್ದಾವೆ, ಏಷ್ಯನ್ ಮಾರ್ಕೆಟ್ಸ್ ಈಗಾಗಲೇ ಕ್ಲೋಸ್ ಆಗಿದೆ. ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಖಂಡಿತ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬಿದ್ದಿದೆ ಅಂತಾನೆ ಹೇಳ್ಬೋದು ಇವತ್ತು. ನಂತರ ಕ್ರೂಡ್, ಇದು ಕೂಡ ನಿಮ್ಗೆ ಗೊತ್ತಿದೆ ಪಾಸಿಟಿವ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಕ್ರೂಡ್ ಅಲ್ಲಿ 70 ಬಿಲೋ 70 ಕೂಡ ಹೋಗಿತ್ತು ಕ್ರೂಡ್, ಇವತ್ತು 71-72 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಈಗ ಎಲ್ಲ ಕಡೆ ಸ್ವಲ್ಪ ಇನ್ಫ್ಲೇಷನ್ ಕಂಟ್ರೋಲ್ ಗೆ ಬರ್ತಾ ಇದೆ. ಇಂತಹ ಸಮಯದಲ್ಲಿ ಇಲ್ಲಿ ರ್ಯಾಲಿ ಬರೋದು ಖಂಡಿತ ಯಾವುದಕ್ಕೂ ಒಳ್ಳೆ ಸಿಗ್ನಲ್ ಅನ್ನ ಕೊಡೋದಿಲ್ಲ. ಹಾಗಾಗಿ ರ್ಯಾಲಿ ಇಲ್ಲ, ಇನ್ನು ಡೌನ್ ಆಗ್ತಾ ಇದೆ, ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಜೊತೆಗೆ ನಿನ್ನೆ ಅಮೆರಿಕಾದಿಂದ ಬಂದಂತ ಒಂದು ನ್ಯೂಸ್, ಅದು ಇನ್ಫ್ಲೇಷನ್ ಡೇಟಾ. ಸೊ ಇಲ್ಲೂ ಕೂಡ ಬಿಗ್ ಚೇಂಜಸ್ ಆಗ್ಲಿಲ್ಲ, ಎಸ್ಟಿಮೇಷನ್ಸ್ 2.5% ಇತ್ತು, ಬಂದಿದ್ ಕೂಡ 2.5% ಆಗಿತ್ತು. ಹಾಗಾಗಿ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿರುತ್ತೆ. ನಂತರ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು, ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದಕ್ಕಿಂತ ಕಡಿಮೆ ಇತ್ತು ಬಂದದ್ದು. ಬಟ್ ಈ ಸಲ ಎಸ್ಟಿಮೇಷನ್ಸ್ ಕಡಿಮೆ ಇತ್ತು, ಯಾಕಂದ್ರೆ 2.9 ಇಂದ 2.5% ಎಸ್ಟಿಮೇಷನ್ ಇತ್ತು. ಅದೇ ನೀವು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ, 3.4 ಇತ್ತು, 3.3 ಬಂತು, 3.1 ಇತ್ತು, 3 ಬರ್ತು, 3% ಇತ್ತು, 2.9 ಬಂತು. ಬಟ್ ಎಸ್ಟಿಮೇಷನ್ಸ್ 2.9 ಇಂದ ಸಡನ್ ಆಗಿ 2.5 ಬಂತು, ಆಕ್ಚುಯಲ್ ಕೂಡ ಅಷ್ಟೇ ಬಂತು. ಓವರ್ ಆಲ್ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಬಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ಬಿಗ್ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂತು ಡೇಟಾ ರಿಲೀಸ್ ಆದ್ಮೇಲೆ. ಬಟ್ ಆ ನಂತರ ತುಂಬಾ ಒಳ್ಳೆ ರಿಕವರಿ ಕೂಡ ಕಂಡು ಬಂತು. ಸೊ ಇದು ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದುಕೊಟ್ಟಿದೆ ಅಂತಾನೆ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಗೆ ಇವತ್ತು. ನಂತರ ಈ ಎಲ್ಲ ಪಾಸಿಟಿವ್ ನ್ಯೂಸ್ ಗಳ ಮೂಲ ಒಂದು ಅದೇನಪ್ಪಾ ಅಂದ್ರೆ ರೇಟ್ ಕಟ್. ಫೆಡರಲ್ ರಿಸರ್ವ್ September 18 ಪಕ್ಕ ರೇಟ್ ಕಟ್ ಮಾಡಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗಿದೆ. ಸೊ ನಾನು ಭಾನುವಾರದ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ 11 ಬರುವಂತ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನೆಕ್ಸ್ಟ್ ವೀಕ್ ಫೆಡರಲ್ ರಿಸರ್ವ್ ನ ಮೀಟಿಂಗ್ ಇರುತ್ತೆ. ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗ್ಬೇಕು ಅಂತಂದ್ರೆ ಡೇಟಾ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಇರಬೇಕು, ಅಥವಾ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತೋ ಅಷ್ಟೇ ಇರಬೇಕಾಗುತ್ತೆ ಅಂತ. ಹಾಗಾಗಿ ಎಲ್ಲನೂ ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನೇ ತಂದ್ಕೊಟ್ಟಿದ್ದಾವೆ. ಈಗ ಓಪ್ಸ್ ಜಾಸ್ತಿ ಆಗಿದೆ, ಹಾಗೆ ಎಸ್ಪೆಷಲಿ ತುಂಬಾ ಜನ ಈಗಾಗಲೇ 0.5% ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅಥವಾ 50 basis points. ಬಟ್ ನನಗಂತೂ ಆಗ ಅನ್ಸೋದಿಲ್ಲ, ಯಾಕಂದ್ರೆ ರಿಸ್ಕ್ ತಗೊಂಡು 50 basis points ಒಂದೇ ಸಲ ಮಾಡ್ತಾರೆ ಅಂತ. ಬಹುಶಃ 25 basis points ಆಗ್ಬೋದು. ಜೊತೆಗೆ 25 basis points ರೈಸ್ ಆಯ್ತು ಅಂತಂದ್ರೆ ಬಹುಶಃ ಅವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ರಿಯಾಕ್ಷನ್ ಕೂಡ ಬರದೇ ಇರಬಹುದು, ಆ ರೀತಿಯ ಚಾನ್ಸಸ್ ಕೂಡ ಇದೆ. ಯಾಕೆಂತಂದ್ರೆ ಈಗಾಗಲೇ ಮಾರ್ಕೆಟ್ 25 basis points ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮೆರಿಕನ್ ಮಾರ್ಕೆಟ್ ನ ಇವತ್ತಿನ ಪರ್ಫಾರ್ಮೆನ್ಸ್ ಹಾಗೂ ನಮ್ಮ ಮಾರ್ಕೆಟ್ ನ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಈಗಾಗಲೇ ಅಡ್ಜಸ್ಟ್ ಆಗ್ಬಿಟ್ಟಿದೆ ಮಾರ್ಕೆಟ್. ಸೊ ರೇಟ್ ಕಟ್ ಆದಾಗ ರ್ಯಾಲಿ ಬರಬೇಕು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ರೇಟ್ ಕಟ್ ಆಗಬೇಕು, ಅಂದ್ರೆ 25 basis points ಆಗಿ ಆಗುತ್ತೆ ಅನ್ನೋ ನಂಬಿಕೆ ಮಾರ್ಕೆಟ್ ಇದೆ ಈಗ. ಇನ್ ಕೇಸ್ ಅಲ್ಲಿ 50 basis points ಆದ್ರೆ ಖಂಡಿತ ಆಗದು ಇನ್ನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲ್ಲ ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ ಆಗೋದೇ ಇಲ್ಲ ಅಂತಲ್ಲ, ನಾನು ಪ್ರಾಬಬಿಲಿಟೀಸ್ ಹೇಳ್ತಾ ಇದೀನಿ. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ಇನ್ ಕೇಸ್ ರೇಟ್ ಕಟ್ ಆದಾಗ ದೊಡ್ಡ ರಿಯಾಕ್ಷನ್ ಬರದೇ ಇದ್ರೂ ಕೂಡ ಈಗಾಗಲೇ ಮಾರ್ಕೆಟ್ ಆ ನ್ಯೂಸ್ ನ ಎಕ್ಸ್ಪೆಕ್ಟೇಷನ್ ಮೂಲಕ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂತಾನೆ ಅಂದ್ಕೊಳ್ಬೇಕಾಗುತ್ತೆ. ಖಂಡಿತ ಇನ್ ಕೇಸ್ ಅವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಯಾರು ಬೇಡ ಅಂತಾರೆ? ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ನಾವಂತೂ ಬೇಡ ಅನ್ನೋದಿಲ್ಲ, ಜೊತೆಗೆ ನಾವು ಬೇಡ ಅಂತಂದ್ರೆ ಅದು ಬರದೇನು ಇರೋದಿಲ್ಲ. ಹಾಗಾಗಿ ಈಗಾಗಲೇ ಮಾರ್ಕೆಟ್ 25 basis points ಪಕ್ಕ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದೆ. ಬಟ್ ಮಾಡ್ತಾರೋ ಬಿಡ್ತಾರೋ 18 ಗೊತ್ತಾಗುತ್ತೆ. ಸೊ ಆ ಓಪ್ಸ್ ಮೇಲೆ ಇವತ್ತು ಮಾರ್ಕೆಟ್ ಒಳ್ಳೆ ರಿಯಾಕ್ಷನ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನು ಸಣ್ಣ ಪುಟ್ಟ ಕಾರಣಗಳು ಅಲವಿರುತ್ತವೆ, ಇಲ್ಲ ಅಂತ ಏನಲ್ಲ. ಬಟ್ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡಿರುವಂತದ್ದು ಅಂತಂದ್ರೆ ಅದು US ಇನ್ಫ್ಲೇಷನ್. ಸೊ US ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಇದ್ದಂತ ರೀತಿಯಲ್ಲೇ ಬಂದಿದ್ರಿಂದ ಫೆಡ್ ರೇಟ್ ಕಟ್ ಮಾಡುತ್ತೆ ಅನ್ನೋಂತ ಓಪ್ಸ್ ಜಾಸ್ತಿ ಆಗಿದೆ. ಅದೇ ಕಾರಣಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಜೊತೆಗೆ ಕ್ರೂಡ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಮೇಜರ್ ಆಗಿ ರೇಟ್ ಕಟ್ ಅಂಡ್ ಆಯಿಲ್ ಇವು ಬಿಗ್ ಬದಲಾವಣೆಗಳನ್ನ ಮಾಡಿದೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಅಂತಾನೆ ಹೇಳ್ಬೋದು. ನಂತರ ಎಸ್ಪೆಷಲಿ ನೀವು ನೋಡಬಹುದು ಸುಮಾರು ಕಂಪನೀಸ್, ಅಂದ್ರೆ ಎಸ್ಪೆಷಲಿ ನಾವೀಗ ಇಲ್ಲಿ ಸೆಕ್ಟರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ, ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಥವಾ ಸೆಕ್ಟರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಟೋ ನೋಡಬಹುದು, more than 2% ಪಾಸಿಟಿವ್ ಇದೆ, ಯಾಕೆಂದ್ರೆ ರೇಟ್ ಕಟ್ಸ್ ಆದ್ರೆ ಈ ಸೆಕ್ಟರ್ ಗೂ ಕೂಡ ಅನುಕೂಲ ಆಗುತ್ತೆ, ಲೋನ್ ಅಪ್ ಮಾಡುವಂತರು ಜಾಸ್ತಿ ಆಗ್ತಾರೆ, ಅವಾಗ ಸೇಲ್ಸ್ ಇಂಪ್ರೂವ್ ಆಗುವ ಚಾನ್ಸಸ್ ಇರುತ್ತೆ. ನಂತರ IT ಸೆಕ್ಟರ್ 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ, ಯಾಕಂದ್ರೆ IT ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಬಿಕಾಸ್ ಆಫ್ ಹೈ ಇಂಟ್ರೆಸ್ಟ್ ರೇಟ್ಸ್. US ಅಲ್ಲಿ ಕಂಪನಿಗಳ ಬಿಸ್ನೆಸ್ ಸ್ಲೋ ಡೌನ್ ಆಗಿರೋದ್ರಿಂದ ಸೊ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ.
ನಂತರ ಮೆಟಲ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಇದಕ್ಕೆ ಕಾರಣ ಬೇರೆ ಇದೆ. ಯಾಕೆಂತಂದ್ರೆ ನಮ್ಮ ಸರ್ಕಾರ ಚೀನಾದಿಂದ ಬರುವಂತಹ ಸ್ಟೀಲ್ ನ ಮೇಲೆ ಕೆಲವೊಂದು ಟ್ಯಾಕ್ಸ್ ಅನ್ನ ಹೈಕ್ ಮಾಡಿದರೆ, ಅದು ಮೆಟಲ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಸ್ಟೀಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ HD ಕುಮಾರಸ್ವಾಮಿ ಅವರು ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಸ್ಟೀಲ್ ಅಥವಾ ಮೆಟಲ್ ಮೇಲೆ ಅಂತಾನೆ ಹೇಳ್ಬೋದು. ನಂತರ ಬ್ಯಾಂಕಿಂಗ್, PSU ಬ್ಯಾಂಕ್ಗಳು 1.7%, ಪ್ರೈವೇಟ್ ಬ್ಯಾಂಕ್ಗಳು 1.4%. ನಂತರ ನೀವು ಐಲ್ಯಾಂಡ್ ಗ್ಯಾಸ್ ಅಲ್ಲೂ ಕೂಡ ನೋಡಬಹುದು 1.6% ಪಾಸಿಟಿವ್ ಪರ್ಫಾರ್ಮೆನ್ಸ್. ಸೊ ಓವರ್ ಆಲ್ ಖಂಡಿತ ಇವತ್ತು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಆಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಲಾಸ್ಟ್ 1.5 ಗಂಟೆಯಲ್ಲಿ ಧಮಾಕನೆ ಆಗಿದೆ ನೋಡಬಹುದು. ಆಲ್ಮೋಸ್ಟ್ ಯಾವಾಗ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದ್ವೋ ಆ ನಂತರ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ಟೇಕ್ ಆಫ್ ಆಗಿದೆ. ನೋಡೋಣ 18 ತಾರೀಕು ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ರೇಟ್ ಕಟ್ಸ್ ಆಗುತ್ತೆ ಅಂತ. ಸೊ ಕಟ್ಸ್ ಆಗ್ಲಿ ಬಿಡ್ಲಿ ನಾವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜೊತೆಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ, ಯಾರೋ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳಿದ್ರು ಅಂತ, ಬೀಳುತ್ತಾ ಎಲ್ಲಿವರೆಗೂ ಬೀಳುತ್ತೆ ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತಾ ಇರ್ತೀರಿ. ಖಂಡಿತ ಮಾರ್ಕೆಟ್ ಬೀಳುತ್ತೆ, ಹಾಗೆ ಮಾರ್ಕೆಟ್ ಅಲ್ಲಿ ರ್ಯಾಲಿನೂ ಕೂಡ ಬರುತ್ತೆ. ಆದ್ರೆ ಯಾವತ್ ಬೀಳುತ್ತೆ ಯಾವತ್ ರ್ಯಾಲಿ ಬರುತ್ತೆ ಇದನ್ನ ಯಾರು ಹೇಳಕ್ ಸಾಧ್ಯ ಇಲ್ಲ. ಇದನ್ನ ಬರ್ದಿಟ್ಕೊಂಡ್ಬಿಡಿ, ನೀವು ಅವ್ರು ಇವ್ರು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳಕ್ ಹೋಗಕ್ ಹೋಗ್ಬೇಡಿ. ಯಾರೇ ಹೇಳಿ ಮಾರ್ಕೆಟ್ ಬೀಳೋದು ಸತ್ಯ, ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರೋದು ಸತ್ಯ, ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆದ್ರೆ ಮಾರ್ಕೆಟ್ ಅನ್ನ ಯಾರೋ ಒಬ್ರು ಬೀಳ್ಸೋದಕ್ಕೂ ಆಗೋದಿಲ್ಲ, ಯಾರೋ ಒಬ್ರು ಏರ್ಸೋದಕ್ಕೂ ಆಗೋದಿಲ್ಲ. ಇದು ಅಷ್ಟೇ ಸತ್ಯ. ಮಾರ್ಕೆಟ್ ಬೀಳೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಎಕ್ಸ್ಪೆಕ್ಟೇಷನ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಕಡಿಮೆ ಪ್ರಮಾಣದಲ್ಲಿ ಬೀಳುತ್ತೆ. ಬೀಳುತ್ತೆ 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 ಅಂತ ಇದ್ದಾಗ ಬೀಳೋದಿಲ್ಲ ಮಾರ್ಕೆಟ್. ಅದೇ ನಾವು ಮಾರ್ಕೆಟ್ ಬೀಳೋ ಚಾನ್ಸೇ ಇಲ್ಲ ಅಂತ ಯಾವಾಗ ಅಂದ್ಕೊಂಡಿರ್ತೀವ ಅಂತ ಸಮಯದಲ್ಲಿ ಮಾರ್ಕೆಟ್ ಬೀಳುತ್ತೆ. ಅದನ್ನೇ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲೇ ಪರ್ಫಾರ್ಮೆನ್ಸ್ ಬರೋದು ಮಾರ್ಕೆಟ್ ಅಲ್ಲಿ. ಹಾಗಾಗಿ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳಿದ್ದಕ್ಕಾಗ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರುತ್ತೆ ಅಂತ ಹೇಳಿದ್ದಕ್ಕಾಗ್ಲಿ ಎರಡಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ನೀವು ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಅಷ್ಟೇ, ನಿಮ್ಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಇನ್ ಕೇಸ್ ಯಾರಿಗಾದ್ರೂ ಮಾರ್ಕೆಟ್ ಇಲ್ಲಿಂದನೇ ಬೀಳುತ್ತೆ ಅಥವಾ ಇಲ್ಲಿಂದನೇ ರ್ಯಾಲಿ ಬರುತ್ತೆ ಅಂತ ಗೊತ್ತಿದ್ರೆ ಬೀಳೋ ಅಂತ ಸಮಯದಲ್ಲಿ ಮಾರಿ ರ್ಯಾಲಿ ಬರೋ ಅಂತ ಸಮಯದಲ್ಲಿ ಬೈ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ರು. ಯಾಕೆ ಲಾಸ್ ಮಾಡ್ಕೊಳ್ತಿದ್ರು ಹೇಳಿ, ಯಾರಿಗೂ ಲಾಸೇ ಆಗ್ತಿರ್ಲಿಲ್ಲ ಅವಾಗ. ಹಾಗಾಗಿ ಬೀಳೋದು ಹೇಳೋದು ಯಾರಿಗೂ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿರೋದೊಂದೇ, ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡ್ಬೇಕು, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕು. ಇದೆರಡನ್ನ ಮಾಡಿ ಬೇರೆ ಹೊರಗಿನ ನಾಯ್ಸ್ ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.